ಸರಿ ಪ್ರಮಾಣವಚನ ಮುಖ್ಯಮಂತ್ರಿಗೆ ಸ್ವೀಕಾರ ಮಾಡಿದಾಗ ಬಸವ ಜಯಂತಿ ದಿನ ಸ್ವೀಕಾರ ಮಾಡಿದ್ರಿಂದ ಅವರು ಪ್ರತಿಯೊಂದು ಕಚೇರಿಯಲ್ಲಿ ಇದುವರೆಗೆ ಯಾಕೆ ಬಸವಣ್ಣವ್ರ ಫೋಟೋ ಇಡೋಕ್ಕಾಗಲಿಲ್ಲ ಬೇರೆಯವರು? ಸೋಮಣ್ಣವರು ಇಲ್ಲಿ ಬಂದು ಓಟ್ ಕೇಳೋಕ್ಕೆ, ಅವ್ರದ್ದು ಏನು ಅಭಿವೃದ್ಧಿ ಆಗಿದೆ ಓಟ್ ಕೇಳ, ಲಿಂಗಾಯತರು ಓಟನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಲಿಂಗಾಯತರ ವಿರೋಧಿ ಅಂತ ಅಪಪ್ರಚಾರ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಪಪ್ರಚಾರ ಮಾಡೋದ್ರಲ್ಲಿ ಸುಳ್ಳು. ನಂದು ವರ್ಣಕ್ಷೇತ್ರ, ಈಗ ವರ್ಣಕ್ಷೇತ್ರದಲ್ಲಿ ಈಗ ನಾವು ಆಲ್ರೆಡಿ ಈಗ ಹೆಚ್ಚು ಕಡಿಮೆ 70% ಕ್ಯಾನ್ವಾಸ್ ಮುಗಿಸಿದ್ದೀವಿ. ಈಗ 70% ಕ್ಯಾನ್ವಾಸಲ್ಲಿ ನಾವು ನೋಡಿದ ಮಟ್ಟಕ್ಕೆ ಈಗ ನಮಗೆ ಫೈಟೇ ಇಲ್ಲ, ಎಲ್ಲ ಅಂತಾರೆ ಫೈಟ್ ಇದೆ, ಸೋಮಣ್ಣವ್ರು ಹಂಗೆ ಹಂಗೆ ಅಂತ. ಸೋಮಣ್ಣವರು ನಮ್ಗೆ ಯಾವೇ ವಿಧವಾದಂಥ ಫೈಟ್ ಇಲ್ಲ, ಮತ್ತು ಏನಿಲ್ಲ. ಈಗ ನಮಗೆ ಓಟ್ ಕೇಳೋಕ್ಕೆ ಒಂದೇ ಹಕ್ಕಿದೆ, ಯಾಕೆಂದರೆ ಇವತ್ತು 1000 ಕೋಟಿ ಕೆಲಸ ಮಾಡಿಸಿದ್ದಾರೆ ಸಿದ್ದರಾಮಯ್ಯನವರು. ಒಂದು ಎರಡನೇದು ಏನಂದರೆ, ಇವತ್ತು ಸಿದ್ದರಾಮಯ್ಯನವರು ಲಿಂಗಾಯತ ವೀರಶೈವ ಲಿಂಗಾಯತರ ವಿರೋಧಿ ಅಂತವರು, ಯಾವುದೇ ಕಾರಣಕ್ಕೂ ಅದು ಸುಳ್ಳು. ಯಾಕಂತಂದರೆ ಇವತ್ತು ಅವರು ನಾವು ಕಂಡಂಗೆ ಹೋದ ಸರಿ ಪ್ರಮಾಣವಚನ ಮುಖ್ಯಮಂತ್ರಿಗೆ ಸ್ವೀಕಾರ ಮಾಡಿದಾಗ ಬಸವ ಜಯಂತಿ ದಿನ ಸ್ವೀಕಾರ ಮಾಡಿದ್ರಿಂದ ಅವರು ಪ್ರತಿಯೊಂದು ಕಚೇರಿಯಲ್ಲಿ ಇದುವರೆಗೆ ಯಾಕೆ ಬಸವಣ್ಣವ್ರ ಫೋಟೋ ಇಡೋಕ್ಕಾಗಲಿಲ್ಲ ಬೇರೆಯವರು? ಇವತ್ತು ಸಿದ್ದರಾಮಯ್ಯನವ್ರು ಯಾಕೆ ಇವತ್ತು ಹೋದ ಸರಿ ಮುಖ್ಯಮಂತ್ರಿ ಆದ ತಕ್ಷಣವೇ ಆ ಗಳಿಗೆಲೆ ಇವತ್ತು ಅವರು ಬಸವಣ್ಣವ್ರ ಫೋಟೋನ ಪ್ರತಿಯೊಂದು ಕಚೇರಿಯಲ್ಲಿ ಇಡಬೇಕು ಅಂತ ಯಾಕೆ ಆದೇಶ ಮಾಡ್ತಾರೆ? ಬಸವಣ್ಣವ್ರು ಲಿಂಗಾಯತ ವಿರೋಧ ಯಾಕೆ ಹೇಳ್ಬೇಕು ನಾವು ಅವ್ರನ್ನ? ಇವರೆಲ್ಲ ಲಿಂಗಾಯತರ ಓಟನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಲಿಂಗಾಯತರ ವಿರೋಧಿ ಅಂತ ಅಪಪ್ರಚಾರ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಪಪ್ರಚಾರ ಮಾಡೋದ್ರಲ್ಲಿ ಸುಳ್ಳು. ಅವರು ಈ ಸರಿ ನಮಗೆ ಫೈಟ್ ಇಲ್ಲ, ಅವರು ಭಾಳ ಅಂತರದಿಂದ ಗೆದ್ದೇ ಗೆಲ್ತಾರೆ, ನಮ್ಗೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಸಿದ್ದರಾಮಯ್ಯನವರು ಒಂದು ಸರಿ ಬಂದು ಈಗ ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರಲ್ಲಿ ಬಂದು ಮಾಡ್ಕೊಂಡೋಗಿದ್ದಾರೆ. ಈಗ ಯತೀಂದ್ರಗಳು ಪ್ರತಿಯೊಂದು ಹಳ್ಳಿನೂ ಮಾಡ್ತಾಯಿದ್ದಾರೆ ಅವ್ರ ಪರವಾಗಿ, ಮತ್ತು ಅವ್ರ ಪರವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಕಮಲ ಅರಳಿಸೋದು ಮಾತಿರಲಿ, ನಾನು ಹೇಳ್ದಲ್ಲ ಅವ್ರು ಸೋಮಣ್ಣವ್ರದ್ದು ಏನೂ ಇಲ್ಲ ಕ್ಷೇತ್ರ, ಓಟ್ ಕೇಳೋಕ್ಕೆ ಏನಿದೆ ಅವ್ರಿಗೆ ಓಟ್ ಕೊಡಿ ಅಂತ ಹೇಳಿ ಯಡಿಯೂರಪ್ಪ ಹೇಳ್ತಾರೆ ಸಿದ್ದರಾಮಯ್ಯ ಸೋಲ್ಸೋದೇ ನಮ್ಮ ಗುರಿ ಅಂತ. ಸುಮ್ಮನೆ ಅದೆಲ್ಲ ಸುಮ್ಮನೆ, ಯಡಿಯೂರಪ್ಪನವರು ಅದ್ರ ವಿಷಯನ ಮಾತಾಡಿಲ್ಲ, ನಾವು ಅದು ಹೇಳ್ಬಾರ್ದು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.